ರಾಯಬಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ನೂತನ ವಿಠಲ ರುಕ್ಮಿಣಿ ಹಾಗೂ ಗಣೇಶ ಮತ್ತು ನಾಗಪ್ಪನ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದ ನಿಮಿತ್ತ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕುಂಭಹೊತ್ತ ಮಹಿಳೆಯರು, ಆರತಿ ಹಿಡಿದ ಮಕ್ಕಳು ಸಮೇತ ಮೂರ್ತಿ ಮೆರವಣಿಗೆ ಶಾಸ್ತ್ರೋತ್ಕವಾಗಿ ಜರುಗಿತ್ತು. ಈ ಸಂದರ್ಭದಲ್ಲಿ ವಿಠಲನ ಮಾಲಾಧಾರಿಗಳು ಭಕ್ತಿ ಶ್ರದ್ಧೆಯಿಂದ ಮೃದಂಗ ಹಾಗೂ ತಾಳಕ್ಕೆ ಹೆಜ್ಜೆ ಹಾಕಿ ನೋಡುಗರ ಮನಸೆಳೆದ ಚಿಕ್ಕ ವಿಠಲನ ಭಕ್ತವೃಂದ. ಈ ಸಂದರ್ಭದಲ್ಲಿ ಸುರೇಶ ವಾಳಕೆ, ಶಿಲಾಧರ ಗೌಡರ, ಪ್ರಕಾಶ ಕುಲಕಣ್ಣಿ, ಬಸಪ್ಪ ಗುಳೆದಾರ, ಸಿದ್ದಪ್ಪ ಹುಲಗಬಾಳಿ, ಬಸಪ್ಪ ಶರಣರು ಹಳ್ಳೂರ, ಪರಸಪ್ಪ ದಡ್ಡಗೋಳ, ಬಸಪ್ಪ ಕಿಲಾರೆ, ವಿಠಲ ನಾಯಕ ಮಹಾದೇವ ಬಸ್ತವಾಡ ಸೇರಿದಂತೆ ಇನ್ನೂ ಅನೇಕ ಭಕ್ತರು ಉಪಸ್ಥಿತರಿದ್ದರು.